ಪೋಷಕರು ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಎಂದು ರಾಜ್ಯ ಅಲೆಮಾರಿ ಸಂಘದ ನಿರ್ದೇಶಕ ಸಿ ಶಿವು ಯಾದವ್ ಅವರು ತಿಳಿಸಿದ್ದಾರೆ. ಅವರು ಹಿರಿಯೂರು ತಾಲೂಕಿನ ಎಲ್ಲದ ಕೆರೆ ವ್ಯಾಪ್ತಿಯ ಬಡಗೊಲ್ಲರ ಹಟ್ಟಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪೋಷಕರು ಮಕ್ಕಳನ್ನ ವಿದ್ಯೆಯ ಸಂಪತ್ತನ್ನಾಗಿ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಬೇಕು, ಜೊತೆಗೆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ನಾಟಕ, ಕೋಲಾಟ, ನೃತ್ಯ ಪ್ರದರ್ಶನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾನ್ವೆಂಟ್ ಅಲ್ಲಿ ಶಿಕ್ಷಕರು ಮಾಡ್ತಾರೆ, ಫೇಲ್ ಆದಂತರು ಕಾನ್ವೆಂಟ್ ಅಲ್ಲಿ ಮಕ್ಕಳು ಯಾವ ರೀತಿ ಓದಿಸಬಹುದು ಅಂತ ನೀವೇ ಯೋಚನೆ ಮಾಡಬೇಕು. ಇಲ್ಲಿರ್ತಕ್ಕಂತ ಶಿಕ್ಷಕರು, ನುರಿತ ಶಿಕ್ಷಕರು, ವಿದ್ಯಾವಂತರು, ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥವ್ರು ಮಾತ್ರ ಸರ್ಕಾರ ಸೆಲೆಕ್ಷನ್ ಮಾಡಿ ಶಿಕ್ಷಕರನ್ನ ಕಳಿಸೈತೆ. ಆದ್ರಿಂದ ನೀವೇ ಪುಣ್ಯವಂತರು, ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ನೀವೇನ್ ಕೀಳರಿಮೆ ಮಾಡ. ಜೊತೆಗೆ ನಮ್ ಬಹುತೇಕವಾಗಿ ನಮ್ಮ ಒಂದು 100 ಜನ ಇಲ್ಲಿ ವಿದ್ಯಾರ್ಥಿ ನಿರುದ್ಯೋಗಿಗಳಿದ್ದಾರೆ. ಅದು ನನಗೆ ತುಂಬಾ ಬೇಸರ. ಯಾಕಂದ್ರೆ ನೀವು ಸಮಾಜದ ಮುಖ್ಯವಾಹಿನಿಯಿಂದ ಬಹುದೂರ ಇದ್ದೀರಾ. ನೀವು ಸಮಾಜದ ಮುಖ್ಯವಾಹಿನಿಯೊಂದಿಗೆ ಸಂಪರ್ಕ ಇದ್ದಿದ್ರೆ ಇಷ್ಟೊತ್ತಿದ್ರೊಳಗೆ ಒಂದು 50-60 ಜನ ಸರ್ಕಾರಿ ಕೆಲಸದಲ್ಲಿ ಇರ್ತಾ ಇದ್ರಿ. ನೀವು ಬಡಗೊಂಡ್ರೆ ಇಟ್ಟಿ ಎಲ್ಲದ ಕೆರೆ